पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुषमीन्द्रकराब्ज्योतं राघवेन्द्रगुरुप्रियं सुगीतीन्द्रगुरुं वन्दे मूलरामार्चनेरतम् सदा सत्यास्तनिरतान् वात्सल्यादिगुणाकरान् सुबुधेन्द्रगुरुन् वन्दे सदा सद्बुद्धिसिद्धये श्रीगुरुभ्यो नमः हरिः ओम् इन्दिन दिन पुष्यार्कयोगपर्वकालदिन ಎಂತಹ ಪರ್ವಕಾಲ ಅಂತ ಹೇಳಿದರೆ ಪುಷ್ಯ ನಕ್ಷತ್ರ ಬೃಹಸ್ಪತಿ ವಾಸರ ದಿನ ಬಂದ ಅದರಲ್ಲಿ ವಿಶೇಷವಾಗಿ ಪುಷ್ಯ ನಕ್ಷತ್ರ ಜನ್ಮದಿನ ಅಂದರೆ ಜನ್ಮ ನಕ್ಷತ್ರ ಬಂದಿದ್ದು ಅವರಿಗೂ ಕೂಡ ಪರ್ವಕಾಲ ಅದರಲ್ಲಿ ಗುರುಗಳು ನಾವು ಮೊದಲಿಗೆ ಹೇಳಿದಂತೆ ಗುರುರ್ ಗುರುರ್ ತಮೋಧಾಮ ಸತ್ಯ ಸತ್ಯ ಪರಾಕ್ರಮ ಎಲ್ಲರಿಗೂ ಬ್ರಹ್ಮಾದಿ ದೇವತಾನಾಂ ಶ್ರೀಯೋಪಿಜ ಎಲ್ಲರ ದೇವತೆಗಳಿಗೆ ಭಗವಂತನೇ ಗುರು ಆ ಭಗವಂತನ ಹಿಂದೆ ಹಿಡ್ಕೊಂಡು ಯಾರ್ಯಾರಿಗೆ ಉನ್ನತ ಸ್ಥಾನವನ್ನು ಕೊಟ್ಟಿದ್ದಾನೆ ಅಂದರೆ ಗುರುವಿನ ಸ್ಥಾನಮಾನವನ್ನು ಯಾರಿಗೆ ಕೊಟ್ಟಿದ್ದಾನೆ ಎಲ್ಲರೂ ಗುರುಗಳು ದೇವತೆಗಳು ಗುರುಗಳು ಆಗ್ತಾರೆ ಯತಿಗಳು ಗುರುಗಳು ಆಗ್ತಾರೆ ನಮ್ಮ ಹರಿದಾಸರುಗಳು ಗುರು ಆಗ್ತಾರೆ ಅದರಲ್ಲಿ ವಿಶೇಷವಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ಗುರು ಸ್ತೋತ್ರ ಎಂಬುವಂತಹ ಪ್ರಸಿದ್ಧವಾದಂತಹ ಸ್ತೋತ್ರ ರಾಘವೇಂದ್ರ ಸ್ತೋತ್ರ ಕೇವಲ ರಾಘವೇಂದ್ರ ಅಂತ ಸ್ಮರಣೆ ಮಾಡಿದರೆ ಬಹಳ ಆನಂದ ದಿವಸ ಇವತ್ತು ರಾಯಂದರೆ ರೋಗಗಳು ಬಾರವು ಘ ಎಂದರೆ ದುಷ್ಕರ್ಮ ಹಾನಿ ರಾಯಂದರೆ ರೋಗಗಳು ಬಾರವು ಘ ಎಂದರೆ ದುಷ್ಕರ್ಮ ಹಾನಿ ವೇಂ ಎಂದರೆ ವೈಕುಂಠ ತೋರ್ಪರೋ ಇಂದ್ರನೆಂದರೆ ಸಕಲ ಭೋಗಗಳ ಕೊಡುತಿಹರೋ ಈ ಪರಿಯ ಮಹಿಮೆ ಇನ್ಯಾವ ಯತಿಗಳಿಗೆ ಉಂಡು ಈಡಿಲ್ಲವೋ ಗುರು ರಾಘವೇಂದ್ರರಿಗೆ ರಾ ಎಂದರೆ ರೋಗಗಳು ಬಾರಬೋ ಅಂತ ಹೇಳ್ತಾರೆ ರೋಗಗಳು ಅಂದರೆ ಬರೀ ನೆಗಡಿ ಕೆಮ್ಮು ಜ್ವರ ಅಂತಲ್ಲ ಭವರೋಗ ಅಂತ ಹೇಳ್ತಾರೆ ಭಯಾನಕವಾದ ರೋಗ ಅಂದರೆ ಸಂಸಾರ ಎಂಬುವಂತಹ ರೋಗ ಏನು ಸಂಸಾರ ಅಂದರೆ ಏನು ನಮಗೆ ಅದೇ ಗೊತ್ತಿಲ್ಲ ಅವರೆಲ್ಲ ಮದುವೆ ಮಾಡಿಕೊಳ್ಳೋದು ಮಕ್ಕಳು ಹಡೆಯೋದು ಅವ್ರಿಗೆ ಮದುವೆ ಮಾಡೋದು ಇದೇ ಸಂಸಾರ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು ಸಂಸಾರ ಅಂದರೆ ಪ್ರಹ್ಲಾದರಾಜರು ದಶಮಸ್ಕಂದ ಭಾಗವತದಲ್ಲಿ ನಾನಾ ಅರ್ಥಗಳನ್ನು ಬಿಡಿಸ್ತಾರೆ ಸಂಸಾರ ನಿಜವಾಗಲೂ ಸಂಸಾರ ಯಾವುದು ಅಂದರೆ ಪುನರಪಿ ಜನನಂ ಪುನರಪಿ ಮರಣಂ ಅದಕ್ಕೆ ಶ್ರೀಪಾದರಾಜರು ಪ್ರಾರ್ಥನೆ ಮಾಡ್ತಾರಂತೆ ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿ ಪರಿಯು ಪಾಪವು ಮಾಡಲಾರೆಗೆ ತಿರುತಿರುಗಿ ಪುಟ್ಟಲಾರೆ ಪರರ ಬಾಧಿಸಲಾರೆ ಪರಿ ಪರಿಯು ಪಾಪವು ಮಾಡಲಾರೆಗೆ ಜನನ ಮರಣಗಳೆರಡು ಪರಿಹಾರ ಮಾಡೀಗ ಜನನ ಮರಣಗಳೆರಡು ಪರಿಹಾರ ಮಾಡೀಗ ಕರುಣಾ ಸಮುದ್ರ ಮುರವೈರಿ ಕೃಷ್ಣ ಉತ್ತಮರ ಸಂಗತಿಗ ಎನಗಿತ್ತು ಸಲಹೋ ನಿಜವಲ್ಲ ಸಂಸಾರ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಏನು ಹೇಳಿದ್ವಲ್ಲ ಅವು ಎರಡೂ ಪರಿಹಾರ ಆಗಬೇಕು ಅಂದರೆ ಸಜ್ಜನರ ಸಂಘವನ್ನು ಮಾಡಬೇಕಂತ ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಪ್ರಸನ್ನ ವೆಂಕಟದಾಸರು ಹೇಳದಂತೆ ಆ ಸಜ್ಜನರ ಸಂಘ ಯಾರು ನಮ್ಮ ಕಣ್ಣಿಗೆ ಯಾರು ಸಜ್ಜನರಂತೂ ಗೊತ್ತಾಗೋದಿಲ್ಲ ಅದಕ್ಕೆ ನಮ್ಮ ಹರಿದಾಸರು ತೋರಿಸಿಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಎಂಬುವಂತಹ ಸಂಘವನ್ನು ಮಾಡು ಅಂದರೆ ಅವರ ಪಾದವನ್ನು ಹಿಡುಕು ಯಾವಾಗಲೂ ನಿರಂತರವಾಗಿ ರಾಯರ ಸ್ಮರಣೆಯನ್ನು ಮಾಡಿದರೆ ರಾಯ ಎಂದರೆ ರೋಗಗಳು ಬಾರವು ಘ ಎಂದರೆ ದುಷ್ಕರ್ಮ ಹಾನಿ ರಾಯರ ಅನುಗ್ರಹಕ್ಕೆ ರೋಗಗಳು ಬರದೇ ಇರಬೇಕು ಅಂತಂದರೆ ದುಷ್ಕರ್ಮಗಳು ಹಾನಿಯಾಗಬೇಕು ದುಷ್ಕರ್ಮಗಳು ಮಾಡಿದಂತಹ ಪಾಪಗಳು ಇದ್ದವಲ್ಲ ಜನ್ಮ ಜನ್ಮದ ಪಾಪಗಳೆಲ್ಲವೂ ಪರಿಹಾರ ಆಗಬೇಕಂತೆ ಅದಕ್ಕೆ ರಾ ಎಂದರೆ ರೋಗಗಳು ಬಾರವು ಘ ಎಂದರೆ ದುಷ್ಕರ್ಮ ಹಾನಿ ವೇಂ ಎಂದರೆ ವೈಕುಂಠ ದೂರ್ಪರು ಭಗವಂತನನ್ನು ತೋರಿಸ್ತಾರಂತೆ ಮೂಲ ರಾಮನನ್ನು ಹತ್ತಿರದಲ್ಲಿ ಕರ್ಕೊಂಡು ಹೋಗ್ತಾರಂತೆ ರಾಘವೇಂದ್ರ ಸ್ವಾಮಿಗಳು ವೈಕುಂಠ ಇಂದ್ರನೆಂದರೆ ಸಕಲ ಭೋಗಗಳ ಕೊಡುತಿಹರು ಅಂತ ಹೇಳ್ತಾರೆ ರಾಘವೇಂದ್ರ ಅಂತ ಬಾಯಿ ತುಂಬ ನಾವು ಸಂಪೂರ್ಣವಾಗಿ ಜ್ಞಾನದಿಂದ ಭಕ್ತಿಯಿಂದ ಹೇಳಿದರೆ ಇಂದ್ರನೆಂದರೆ ಸಕಲ ಭೋಗಗಳ ಕೊಡುತಿಹರು ಎಂಬುದನ್ನು ಹೇಳ್ತಾರೆ ಅಂದರೆ ನಾವು ಇಂದಿನ ದಿವಸ ಎಲ್ಲ ದುಃಖಗಳನ್ನು ಪರಿಹಾರ ಮಾಡಿಕೊಂಡು ಸುಖ ಭೋಗಗಳನ್ನು ಅನುಭವಿಸಿ ಅಂತ್ಯಕಾಲದಲ್ಲಿಯೂ ಕೂಡ ಮೋಕ್ಷ ಸುಖವನ್ನು ಕೊಡುವಂತಹ ಯಾ ಗುರುಗಳು ಯಾರಂದರೆ ಅದು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ ಅಂತಹ ಸುಳಾದಿಗಳಲ್ಲಿ ಅದ್ಭುತವಾದ ಗೋಪಾಲದಾಸರು ರಾಘವೇಂದ್ರನೆಂಬ ರೂಪವೇ ತಾನಾಗಿ ರಾಘವೇಂದ್ರನೆಂಬ ನಾಮ ಬಿಡಿಸಿಕೊಂಡು ರಾಘವೇಂದ್ರನೆನ್ನು ಮಾಡಿದಂಥ ಪುಣ್ಯ ಅಂತ ಹೇಳ್ತಾರೆ ಅನಂತ ಪುಣ್ಯದ ರಾಶಿಯನ್ನು ಇಟ್ಟುಕೊಂಡು ಮಂತ್ರಾಲಯದಲ್ಲಿ ಬಂದ ಭಕ್ತರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರಲ್ಲ
ಅದನ್ನು ಕೊನೆಯದಾಗಿ ಹೇಳ್ತಾರೆ ರಾಯರ ಸ್ತೋತ್ರದಲ್ಲಿ. ಯುವ ಭಕ್ತಿಯ ಗುರು ರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ ಎಫ್ಫಡೆ ಸ್ತೋತ್ರಂ ದಿವ್ಯ ವಿಧಂ ಸದಾ ನಹಿ ಭವೇ ತಸ್ಯ ಅಸುಖಂ ಕಿಂಚನ. ಯಾರು ಯಾರು ರಾಘವೇಂದ್ರ ಸ್ವಾಮಿಗಳ ದಿವ್ಯವಾದ ಸ್ತೋತ್ರಮಿದಂ ಅಂತ ಹೇಳ್ತಾರೆ, ದಿವ್ಯವಾದಂತಹ ಸ್ತೋತ್ರವನ್ನು ಯಾರು ಪಾರಣ ಮಾಡ್ತಾರೋ, ಯಾರು ರಾಘವೇಂದ್ರ ಸ್ವಾಮಿಗಳಲ್ಲಿ ಭಕ್ತಿಯನ್ನು ಮಾಡಿ ಯೋ ಭಕ್ತಿಯ ಅಂತ ಹೇಳ್ತಾರೆ, ಯಾರು ತಸ್ಯ ಅಸುಖಂ ಕಿಂಚನ ಅಂತ ಹೇಳ್ತಾರೆ, ದುಃಖದ ಲೆವಲೇಶ ಅವರಿಗಿಲ್ಲ ಅಂತ ಹೇಳ್ತಾರಂತ. ರಾಘವೇಂದ್ರ ಸ್ವಾಮಿಗಳ ಸ್ಮರಣೆ ಮಾಡಿದರೆ ದುಃಖ ಅಂಬುವಂಥದ್ದು ಅವರ ಜೀವನದಲ್ಲೇ ಇಲ್ಲ ಅಂಬುದನ್ನು ಹೇಳ್ತಾರೆ ಅಂತ. ಆ ರೀತಿ ಹೇಳಬೇಕು ಅಂತಂದರೆ, ಮತ್ತು ರಾಘವೇಂದ್ರ ಸ್ವಾಮಿಗಳು ಮತ್ತು ನಾವು ಪ್ರತಿನಿತ್ಯ ರಾಯರ ಸ್ತೋತ್ರವನ್ನು ಪಾರಣ ಮಾಡ್ತೀವಿ, ಮತ್ತು ನಮ್ಮ ದುಃಖದ ಲೇಷ ಹೋಗೇ ಇಲ್ವಲ್ಲ, ನಾವು ದುಃಖದಲ್ಲೇ ಮುರುಗ್ತಾ ಇದ್ದೀವಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಅಪರೋಕ್ಷ ಜ್ಞಾನಿಗಳು ಅಪರ್ಣಾಚಾರ ಬರೆದಂತಹ ರಾಯರ ಸ್ತೋತ್ರವನ್ನು ಸುಮ್ಮನೆ ಬೇರೆ ನೋಟಕ್ಕೆ ನೋಡಿದರೆ ನಮಗೆ ಅರ್ಥ ಆಗೋದಿಲ್ಲ ಅಂತಲ್ಲಿ. ಅಲ್ಲಿ ನೋಡ್ರಿ, ಯಕಾರ ಅಂಬೋದನ್ನು ಯೋ ಭಕ್ತಿಯ ಗುರುರಾಘವೇಂದ್ರ ಚರಣ ದ್ವಂದ್ವಂ ಸ್ಮರಣ್ ಎಫ್ಫಡೇತ್, ಅಲ್ಲಿ ಯಕಾರ ಬರ್ತದೆ, ಇಲ್ಲಿ ಯಕಾರ ಬರ್ತದೆ ಅಂದರೆ ಯಾರು ಯಾರು ಭಕ್ತರು ಅಂಬೋದನ್ನು ಅರ್ಥ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಡೀಪಾಗಿ ಹೋದ್ರೆ ಅರ್ಥ ಆಗ್ತದೆ. ಯಕಾರಕ್ಕೆ ನಮ್ಮ ಭಾಗವತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯ ಒಂದು ಸುಂದರವಾದ ಅರ್ಥವನ್ನು ನಮಗೆ ಹೊರಗೆ ಹಾಕ್ತಾರೆ. ಯಕಾರ ಅಂದರೆ ಪ್ರಕಾಶ ರೂಪ ಅಂತ ಹೇಳ್ತಾರೆ. ಪ್ರಕಾಶ ರೂಪ ಅಂದರೆ ಏನು ಅಂದರೆ ಜ್ಞಾನ ಪುರಸ್ಸರವಾಗಿ ಅಂತ ಅರ್ಥ. ಜ್ಞಾನ ಪುರಸ್ಸರವಾಗಿ ಅಂದರೆ ರಾಯರ ಸ್ತೋತ್ರವನ್ನು ಅರ್ಥಾನುಸಂಧಾನವನ್ನು ತಿಳಿದುಕೊಂಡು ರಾಯರ ಸ್ತೋತ್ರವನ್ನು ಪಾಲನೆ ಮಾಡಿದರೆ ತಸ್ಯ ಅಸುಖಂ ಕಿಂಚನ ಅಂತ ಹೇಳ್ತಾರೆ. ತಸ್ಯ ಅಸುಖಂ ಕಿಂಚನ ಅಂಬುದು ರಾಯರ ಸ್ತೋತ್ರವನ್ನು ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಅರ್ಥ, ನಾನು ಮೊದಲೇ ಹೇಳಿದಂತೆ ಭಕ್ತಿ ಹೇಗೆ ಮಾಡಬೇಕು ಅಂತಂದರೆ ಜ್ಞಾನ ಸಹಿತವಾಗಿ ಭಕ್ತಿ ಇರಬೇಕು, ವೈರಾಗ್ಯ ಸಹಿತವಾಗಿ ಭಕ್ತಿಯಿಂದ ರಾಯರ ಸ್ತೋತ್ರವನ್ನು ಪಾರಣ ಮಾಡಬೇಕು, ಅದರ ಜೊತೆಗೆ ಅರ್ಥಾನುಸಂಧಾನವನ್ನು ಇಟ್ಟುಕೊಂಡು ರಾಯರ ಸ್ತೋತ್ರವನ್ನು ಪಾರಣ ಮಾಡಿದರೆ ತಸ್ಯ ಅಸುಖಂ ಕಿಂಚನ. ದುಃಖದ ಲವಲೇಶೆ ಸ್ವಲ್ಪವೂ ಆಗುವುದಿಲ್ಲ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ. ಯಾಕಂದರೆ ನಮ್ಮ ಹರಿದಾಸರು ಹೇಳ್ತಾರೆ, ದೃಷ್ಟಿಯಿಂದಲೇ ನೋಡೆ ಅನೇಕ ಜನ್ಮದ ಪಾಪ ಅಂತ ಹೇಳ್ತಾರೆ. ಬರೀ ರಾಘವೇಂದ್ರ ಸ್ವಾಮಿಗಳು ಯಾವ ಜನ್ಮದಲ್ಲಿ ನಮ್ಮ ದೃಷ್ಟಿ ಬಿಡ್ತಾರೋ ಗೊತ್ತಿಲ್ಲ. ಪಾದವನ್ನು ಹಿಡ್ಕೋಬೇಕು, ಸ್ಮರಣೆಯಂತೂ ಮಾಡಬೇಕು, ಪ್ರದಕ್ಷಿಣೆಯನ್ನು ಮಾಡ್ತಾ ಇರಬೇಕು. ಅದು ಯಾವಾಗ ಅನುಗ್ರಹ, ಯಾವ ಜನ್ಮದಲ್ಲಿ ನಮಗೆ ಅನುಗ್ರಹ ಇದು ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಅದು ರಾಯರು ಮಾತ್ರ ಗೊತ್ತಿರ್ತದೆ. ಅವು ದೃಷ್ಟಿ ಒಂದು ಸಲ ಬಿತ್ತು ಅಂದರೆ ದೃಷ್ಟಿಯಿಂದಲೇ ನೋಡೆ ಅನೇಕ ಜನ್ಮದ ಪಾಪ ಬಿಟ್ಟು ಪೋಪ ಕ್ಷಣದೊಳು ಅಂತ ಹೇಳ್ತಾರೆ. ಆ ಕ್ಷಣ ಯಾವಾಗ ಬರ್ತದೋ, ರಾಘವೇಂದ್ರ ನಿನ್ನ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ರಕ್ಷಣೆ ಮಾಡುವ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಬೇಕಂತ. ಯಾಕಂದರೆ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ ಅಂತ ರಾಯರ ಸ್ತೋತ್ರದಲ್ಲೇ ಹೇಳ್ತಾರೆ. ಅವರ ದೃಷ್ಟಿ ಬಿತ್ತು ಅಂದರೆ ವಜ್ರದಂತಿರತಕ್ಕಂತಹ ಪಾಪಗಳ ರಾಶಿಗಳು ಪಿಡಿ ಪಿಡಿ ಪಿಡಿಯಾಗಿ ಹೋಗಿಬಿಡ್ತಾವಂತೆ. ಅಂತ ರಾಘವೇಂದ್ರ ನನ್ನ ಜನ್ಮ ಜನ್ಮದಲ್ಲೂ ರಕ್ಷಣೆ ಮಾಡುವುದನ್ನು ಕಾಪಾಡುವಂಥ ಈ ಒಂದಿನ ಒಳ್ಳೆಯ ಪುಷ್ಯಾರ್ಕ ಯೋಗ ಇವತ್ತು. ಇವತ್ತಿನ ಎಲ್ಲರೂ ನಾವು ನೀವು ಎಲ್ಲರೂ ಕೂಡ ರಾಯರನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.